ಆತ್ಮೀಯ ಎಚ್ 16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಂಐ ಅಥವಾ ಮಲ್ಲಪ್ಪ ಜೊತೆವಾರು. ಈಗ ಇನ್ನೊಂದು ವಿಷಯ ಭಾಳ ಚರ್ಚೆ ನಡೀತಾ ಇದೆ, ಯತ್ನಾಳರ ಒಂದು ದಾಳಿ, ಅದರಲ್ಲೂ ವಿಜಯೇಂದ್ರ ಮತ್ತು ಅವರ ತಂದೆ ಯಡಿಯೂರಪ್ಪನ ಮೇಲೆ ಗೋರಿ ಇಟ್ಕೊಂಡು ಮಾಡುತ್ತಾ ಇರುವಂಥದ್ದು. ಇದೊಂದು ರೀತಿಯಿಂದ ಹೈಕಮಾಂಡ್ ತಲೆ ನೀವು ಹೌದು ಹೌದು ಅಲ್ಲ ಅಲ್ಲ ಯಾಕಂತ ತಿಳಿತಾ ಇಲ್ಲ. ಯಾಕಂತಂದರೆ ಇಷ್ಟರಲ್ಲೂ ಇವರು ಮಾಡೋದನ್ನು ಇವ್ರು ತೆಗೆದುಕೊಂಡು ನಿರ್ಧಾರದಲ್ಲಿ ಇಬ್ಬರಲ್ಲಿ ಒಬ್ಬರನ್ನು ಬಸ್ ಸರಿಸಬೇಕಾಗಿತ್ತು. ಅವ್ರಿಗೂ ಅನಿವಾರ್ಯ ಆಗಿದೆ. ಇವತ್ತು ಹೈಕಮಾಂಡ್ಗೂ ಯಾರನ್ನು ಬಿಡೋದು ಯಾರನ್ನು ತೆಗೆದು ಅಂತಾರೆ. ಆ ಎಲ್ಲ ನೆಲೆಯಲ್ಲಿ ಈಗ ಈ ನಮ್ಮ ಯತ್ನಾಳರು ಮಾತಾಡಿದ ಮಾತಿನ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕಾಗಿದೆ. ನಮ್ಮ ವರದಿಗಾರರು ಕೇಳಿದ ಪ್ರಶ್ನೆಗೆ ಸಹಜವಾಗಿ ನಾವು ಮಾಡ್ತಾ ಇದ್ದೀವಿ, ನಮ್ಮ ನೋಡಿ ಅವ್ರು ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರು ಅನ್ನೋಂಗೆ ಮಾತಾಡಿದ್ದಾರೆ. ಯತ್ನಾಳ ತಂಡ ಮಾಡಿದ್ದಾರೆಂದು ವಿಜಯೇಂದ್ರ ತಂಡ ರಚಿಸಿದ್ದಾರೆ. ಇಲ್ಲ, ಅವ್ರು ರಚನೆ ಮಾಡ್ತಿರಲಿಲ್ಲ, ನಾವು ರಚನೆ ಮಾಡಿದ್ದು ಅವ್ರು ಮಾಡಿದರು. ಅವರಿಗೆ ವಕ್ಫ್ ಮುಡ ವಾಲ್ಮೀಕಿ ಹಗರಣ ಹಾಗೂ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ ದಲಿತರ ಹಣದ ಬಗ್ಗೆ ಕಾಳಜಿ ಇಲ್ಲ. ಮುಂದೆ ಮುಖ್ಯಮಂತ್ರಿ ಹೇಗೆ ಆಗಬೇಕು, ಅಪ್ಪನಂತೆ ಹೇಗೆ ಲೂಟಿ ಮಾಡಬೇಕು, ಅಪ್ಪನಂತೆ ಹೇಗೆ ಲೂಟಿ ಮಾಡಬೇಕು ಎನ್ನುವರ ಬಗ್ಗೆ ಅಷ್ಟೇ ಅವರಿಗಿರುವ ಕಾಳಜಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಮಟ್ಟಕ್ಕೆ ಹೋಗ್ಬೋದು? ಯಡಿಯೂರಪ್ಪನವ್ರು ಲೂಟಿ ಬೆಳೀತಾರೆ ಅವ್ರ ಪಕ್ಷದವರು ಮಾತಾಡಿದಾಗ ಸಹಜವಾಗಿ ಕಾಂಗ್ರೆಸ್ ಇನ್ನೂ ಅನುಕೂಲ ಆಗ್ತದೆ ಮಾತಾಡಲಿಕ್ಕೆ ಯಡಿಯೂರಪ್ಪ ಅವ್ರ ವಿರುದ್ಧ, ವಿಜಯೇಂದ್ರ ವಿರುದ್ಧ. ಯಡಿಯೂರಪ್ಪನವರು ರಾಜಕೀಯದಿಂದ ಹೋಗಬೇಕು, ಅವ್ರ ಮಗನ ಹೋಗಬೇಕು ಅನ್ನೋದು ಅವರ ಬೇಡಿಕೆ, ಭಾಳ ದಿನಗಳಿಂದ ನಡೆದು ಟಗ್ ಆಫ್ ವಾರ್ ಇನ್ ಬಿಟ್ವೀನ್ ಆಫ್ ಯಡಿಯೂರಪ್ಪ ಆ್ಯಂಡ್ ಯತ್ನಾಳ್. ಯತ್ನಾಳ್ ಅಂತೂ ಪ್ರತಿ ಇಲ್ಲೂ ಪ್ರತಿಯೊಂದು ಸಭೆಯಲ್ಲಿ ಮಾತಾಡ್ತಿದ್ರು. ಅದರಲ್ಲೂ ಒಂದು 8 ಜನ ಏನು ಭಿನ್ನ ಮತೀಯರಾಗಿಬಿಟ್ಟಿದ್ದಾರಲ್ಲ, ಅವ್ರು ಇನ್ನೂ ಒಂದು ಆಣೆ ಬಲ ಬಂದಂಗೆ ಆಗಿಬಿಟ್ಟದ. ನನ್ನನ್ನು ಯಾರೇನು ಮಾಡ್ತಾರೆ? ಮೊದಲ ಹುಂಬ ನಮ್ಮ ವಿಜಯಪುರದ ಅಥವಾ ಬಿಜಾಪುರದ ರಾಜಕಾರಣಿ ಸಾಕಷ್ಟು ಟೀಕೆಗೆ ಅಥವಾ ಒಂದು ಹೊಗಳಿಕೆಗೆ ಕಾರಣೀಭೂತರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ಮತ್ತೊಮ್ಮೆ ಅವರು ಅದನ್ನು ಮಾತಾಡಿದ್ದಾರೆ. ಇದು ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡಬಹುದು? ವಿಜಯೇಂದ್ರ ಆಗಿರ್ಬೋದು, ನಮ್ಮ ಏನಪ್ಪ ಅಂದರೆ ಯಡಿಯೂರಪ್ಪನವರು ಆಗಿರ್ಬೋದು, ಇಷ್ಟರಲ್ಲೇ ಅವರು ಏನು ಪ್ರಯತ್ನ ನಡೆಸಿದ್ರೆ ಇಲ್ಲಂತಲ್ಲ, ಹೇಗಾದರೂ ಮಾಡಿ ಯತ್ನಾಳರ ಮನೆ ಕಳಿಸ್ಬೇಕು, ಅವ್ರ ಜೊತೆಗಾರರ ಮನೆ ಕಳಿಸ್ಬೇಕು ಅನ್ನೋಂಥ ವಿಚಾರ ನಡೆಸಿದ್ದಾರೆ. ಆದರೆ ಸೆಂಟ್ರಲ್ದಲ್ಲಾದರೂ ಈ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಸಂತೋಷರ ಸಪೋರ್ಟ್ ಇದು ಹಿಂದಿರುವುದರಿಂದ, ಯಾಕೆಂದರೆ ಮೊದಲಿನಿಂದಲೂ ಈ ಸಂತೋಷ್ ಅವರಿಗೆ ಮತ್ತು ನಮ್ಮ ಯಡಿಯೂರಪ್ಪನವ್ರಿಗೆ ಆಗ್ತಾ ಇಲ್ಲ ಅನ್ನೋದು ನಿಮಗೂ ನಮಗೆ ಗೊತ್ತಿದ್ದ ವಿಷಯ ಏನಲ್ಲ. ಈ ನೆಲೆಯಲ್ಲಿ ಇವರು ಇನ್ನಷ್ಟು ಗಟ್ಟಿ ಆಗ್ತಾಯಿದ್ದಾರೆ ಅಂತ ಅನಿಸ್ತದೆ. ಅದೇನೋ ಆಗಲಿ, ಇದು ಬಿ ಜೆ ಪಿಗೆ ಹೊಡೆದು ಕೊಡುತ್ತದೋ ಇಲ್ಲೋ ಅನ್ನೋದು ಇಲ್ಲೇ ಮುಖ್ಯ ಪ್ರಶ್ನೆ. ಆ ಎಲ್ಲ ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ಸು ಸಹಿತ, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಸಹಿತ, ಅದ್ರ ಜೊತೆಗೆ ಸಿದ್ದರಾಮಯ್ಯವರು ಸಹಿತ ಈ ಬಿ ಜೆ ಪಿ ಮತ್ತು ಇವರು ಯತ್ನಾಳರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಎದಕ್ಕೆ ಆರೋಪ ಮಾಡಿದರು ಡಿ ಕೆ ಶಿವಕುಮಾರ್ ಅಂದರೆ, 50 ಕೋಟಿ ರೂಪಾಯಿಗಳ ಕೋಕಾ ಕೊಡ್ತೇನಂತ ನಮಗೆ ಆಫರ್ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ನಮ್ಮ ಸದಸ್ಯರಿಗೆ ಶಾಸಕರಿಗೆ ಅಂತ ಟೀಕೆ ಮಾಡಿದರು. ಅದಕ್ಕೆ ಯತ್ನಾಳರು ಒಂದು ಮಾತು ಮಾತಾಡಿದರು, ಎಲ್ಲ ಏನು ದಾಖಲೆ ಕೊಡ್ರಿ ಎಲ್ಲದಕ್ಕೂ, ಸುಳ್ಳು ಆರೋಪ ಯಾಕೆ ಮಾಡ್ತೀರಿ ನೀವು ಅಂತ. ಆಗ ಸ್ವತಃ ಡಿ ಕೆ ಶಿ ಅವರು ಹೇಳಿದ್ರು, ನಿಮ್ಮ ಮಾತು ನಿಮ್ಮ ಸಾಕ್ಷಿ ಇದ್ರಲ್ಲರಿ, ಯತ್ನಾಳರ ಮಾತಾಡಿದ್ದ ಮಾತುಗಳು 2,500 ಕೋಟಿ ರೂಪಾಯಿ ಕೊಟ್ಟರೆ ಮುಖ್ಯಮಂತ್ರಿ ಆಗಿರಂತ ಆಗಿರುತ್ತೆ ಇವ್ರ ಕಡೆ ದಾಖಲೆ. ಇವೆಲ್ಲ ದಾಖಲೆಗಳು ನಡೆಯುವಂಥ ವ್ಯವಹಾರ ಅಲ್ಲ, ಇವೆಲ್ಲ ಟೇಬಲ್ ಕೆಳಗೆ ನಡೆಯುವಂಥ ವ್ಯವಹಾರಗಳು ಅಂತ ಮತ್ತೆ ಉತ್ತರ ಕೊಟ್ಟಿದ್ದಾರೆ ಮರಳಿ. ಅಂದರೆ ಇದು ಒಂದು ರೀತಿಯಿಂದ ಏನಪ್ಪ ಅಂತಂದರೆ, ಒಂದು ಬಿ ಜೆ ಪಿ ಒಂದು ಹಿಡಿದು ಸಾಧಿಸ್ತಾ ಇತ್ತು ವಿರೋಧ ಪಕ್ಷದ್ದು, ಅದ್ರ ಮೇಲೆ ಒಂದು ಸ್ವಲ್ಪ ಏನಪ್ಪ ಒಂದು ಸ್ವಲ್ಪ ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ ಅಂತ. ಯಾಕಪ್ಪ ಅಂತಂದರೆ, ಇದು ವಿರೋಧ ಪಕ್ಷದ ಕೆಲಸವನ್ನು ಬಿ ಜೆ ಪಿ ಚೆನ್ನಾಗಿ ಮಾಡಲಿಕ್ಕೆ ಹೇಳ್ತದೆ ಅಂತ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದರೆ ಈ ತಿಕ್ಕಾಟದಲ್ಲಿ ಪಾರ್ಟಿಯಲ್ಲಿ ಭಿನ್ನ ಮತದ ಒಂದು ಏನು ಬಾಂಬದ, ಇದು ಬಿ ಜೆ ಪಿಗೆ ಯಾವ ಪ್ರಕಾರದಲ್ಲೇ ಒಂದು ಹೊಡೆತವನ್ನು ಬಿ ಜೆ ಪಿ ಇದ್ದು ಕೊಡಬೇಕಾಗಿತ್ತು, ಅದು ಕೊಡೋಕ್ಕಾಗ್ತಾ ಇಲ್ಲ ಅನ್ನು. ಹೀಗಾಗಿ ಇವತ್ತು 50 ಕೋಟಿ ಕೊಡ್ತಾರಂತ ಆಫರ್ ಮಾಡಿದ್ದಾರೆ ಬಿ ಜೆ ಪಿಗರು ಅಥವಾ ಮೋದಿ ಅವರು ಅಂತ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಅದ್ರ ಜೊತೆಗೆ ರವಿಕುಮಾರ್ ನಮ್ಮ ಡಿ ಕೆ ಶಿ ಅವರ ಬೆಂಬಲಿಗ, ಅವರೆಲ್ಲ 100 ಕೋಟಿ ರೂಪಾಯಿ ಕೊಡ್ತಾರೆ ಒಬ್ಬರಿಗೆ ಅಂತ. ಇಷ್ಟೆಲ್ಲ ಕೊಟ್ಟು ಅವ್ರು ತೊಗೊಳ್ಳಿಕ್ಕೆ ಸಾಧ್ಯನೇ ಇವತ್ತು ಅನ್ನೋದು ಒಂದು ಪ್ರಶ್ನೆ. ಯಾಕೆ ಸಾಧ್ಯ ಇಲ್ಲ ಅನ್ನೋದು ಕಾಂಗ್ರೆಸ್ಸಿಗರು, ಯಾಕಂದ್ರೆ 17 ಜನ ಹಿಂದೆ ತೊಗೊಂಡು ಹೋಗಿದಾರಲ್ಲ ಎಲ್ಲ ಕೊಟ್ಟು, ಮಹಾರಾಷ್ಟ್ರದಲ್ಲಿ ಮಾಡಿದಾರಲ್ಲ ಇಂಥ ಕೊಕ್ಕಾ ವ್ಯವಹಾರಗಳನ್ನು, ಮತ್ತು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಸಂವಿಧಾನ ವಿರೋಧಿ ಕೆಲಸಗಳು ಮಾಡೋದ್ರು, ಇವರು ಎಕ್ಸ್ಪರ್ಟ್ ಇದ್ದಾರೆ. ಯಾಕೆಂದರೆ ಜನ ಆರಿಸಿ ಗಳಿಸಿದಂಥ ಸರ್ಕಾರನ ಮಹಾರಾಷ್ಟ್ರ ಕೇಳಿದ್ರು, ನಮ್ಮಲ್ಲಿಯೂ ಕೇಳಿದರು,
ಇದೆಲ್ಲ ಮಾಡಿದರೆ ಈಗ ಮಾಡ್ತಾರೆ ಅವರು, ಮತ್ತು ದುಡ್ಡು ಸಾಕಷ್ಟು ಅದ, ಕಾರ್ಪೊರೇಟ್ಗಳಿಂದ ಸಾಕಷ್ಟು ದುಡ್ಡು ಬರ್ತದೆ. ಮತ್ತು ಇವತ್ತು ಬಿ ಜೆ ಪಿ ಯಾರ ಒಂದು ಆರ್ಥಿಕ ಸಹಾಯದಿಂದ ಈ ರೀತಿಯಾಗಿ ಮಾತಾಡ್ತದೆ ಅಂದ್ರೆ ಈ ಕಾರ್ಪೊರೇಟ್ಗಳ ಸಹಾಯದಿಂದ ಇವರು ಮಾತಾಡಲಿಕ್ಕಿರ್ತಾರೆ, ದುಡ್ಡು ಕಡಿಮೆ ಇಲ್ಲ, ಅದಕ್ಕೆ ಕರ್ನಾಟಕ ಸರ್ಕಾರವನ್ನು ಉರುಳಿಸಬೇಕು ಅನ್ನುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕಾರ ನಮ್ಮ ಯತ್ನಾಳ್ ರೋಡ್ ಇದಕ್ಕಾರಕ್ಕೆ ಇಲ್ಲ, ಇದೆಲ್ಲ ಭೋಗಸಾಯ ಮಾತಾಡ್ತಾ ಇದ್ದಾರೆ, ಸುಳ್ಳು ದಾಖಲೆ ಕೊಡಿ ದಾಖಲೆ ಹೇಳ್ತಾ ಇದ್ದಾರೆ. ಇವೆಲ್ಲ ನಡುಕ್ಕೆ ಈ ಯತ್ನಾಳರ ಯಡಿಯೂರಪ್ಪ ವಿರುದ್ಧ ದಾಳಿ ಆಗಿರ್ಬೋದು, ಅದೇ ಕಾಲಕ್ಕೆ ವಕ್ಫ್ ಹಿಡ್ಕೊಂಡು ಆದಷ್ಟು ಇಲ್ಲೇ ಒಂದು ಏನಪ್ಪ ಅಂದ್ರೆ ಹಿಂದೂ ಮುಸ್ಲಿಂ ಒಂದು ಭಿನ್ನತೆಯನ್ನು ಒಂದು ಒಡಕಲ್ಲಿ ಇನ್ನೂ ಜೋರು ಮಾಡಿಕೊಂಡ್ರೆ ತಮ್ಮಂಥವ್ರು ಸಾಧಿಸ್ಬೇಕು ಅನ್ನೋಂಥದ್ದನ್ನು, ರೈತರ ಪರ ಇದ್ದೀವಪ್ಪ ನಾವು, ನಾವು ದೇವಾಲಯಗಳ ಪರ ಇದ್ದೀವಿ, ಹಿಂದೂ ಸಂಸ್ಕೃತಿ ಪರ ಇದ್ದೀವಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡೋ ನೆಲೆಯಲ್ಲೇ ಮತ್ತೊಮ್ಮೆ ಈಗ ಹಿಂದುತ್ವದ ನೆಲೆಯಲ್ಲಿ ಈ ಹಿಂದೆಯವರು ಅಧಿಕಾರ ಹಿಡಿದಿದ್ದರು, ಆ ನೆಲೆಯಲ್ಲಿ ನಾವು ಮತ್ತಷ್ಟು ಗೆಲ್ಲಬಹುದು ಏನೋ ಅನ್ನುವಂಥ ತರ್ಕ ಮಾಡ್ತಾ ಇದ್ದಾರೆ. ಆದರೆ ಆದಷ್ಟು ಸುಲಭದ ಕೆಲಸ ಅಲ್ಲ, ಯಾಕೆ ಇದಕ್ಕೆ ಪ್ರತಿತಂತ್ರಗಳು ಈಗಾಗಲೇ ರಾಹುಲ್ ಗಾಂಧಿಯವರು ಹೊಡೆದು ಬಿಟ್ಟಿದ್ದಾರೆ. ಅದಕ್ಕೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಮೈನಾರಿಟಿ ಈ ಹೊಸ ತಂತ್ರಗಳನ್ನ ಅವರು ಬಳಸ ಇಲ್ಲ, ಈಗ ನಾವು ಜಾತಿ ಗಣತಿ ಮಾಡಿ ಎಲ್ಲರಿಗೂ 50% ಹೆಚ್ಚಿಗೆ ನಾವು ರೆಸೊಲ್ಯೂಷನ್ ಕೊಡುವಂಥ ವಿಚಾರ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಆಗಿ ಇವ್ರು ಮಾತಾಡಬೇಕಾಗಿತ್ತು ಇಲ್ಲಿವರೆಗೆ ಬಿ ಜೆ ಪಿಯವರು. ಇಲ್ಲ ನಾವು 50 ಎಕರೆ ಈ ಸದ್ದು ನಾವು ಜನಗಣತಿ ಮಾಡಿಸ್ತೀವಿ, ಅದಕ್ಕೆ ಹೆಚ್ಚು ಕೊಡ್ತೀವಿ, ಯಾರು ಎಷ್ಟು ಪ್ರಮಾಣದಲ್ಲಿ ಅಷ್ಟು ಕೊಡ್ತೀವಿ ಅಂತ ಇವರು ಅನ್ಬೋದಾಗಿತ್ತು. ಆದರೆ ಮೊದಲಿಂದಲೂ ಇವರಿಗೆ ಅದಿಲ್ಲ, ಹಿಂದಿನ ಕಾಂಗ್ರೆಸ್ನಲ್ಲೂ ಇರಲಿಲ್ಲ ರೆಸೊಲ್ಯೂಷನ್ ಕೊಡಬೇಕಪ್ಪ ಮಾಡಬೇಕು ಅಂತೇಳಿ, ಅವರಲ್ಲೂ ಈ ಮೀಸಲಾತಿ ಬಗ್ಗೆ ಅಂಥ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಬಟ್ ಈಗೇನಾಗಿಬಿಟ್ಟಿದ್ದಪ್ಪ ಅಂದರೆ ಹಿಂದುತ್ವದ ನೆಲೆಯಲ್ಲಿ ಬಿ ಜೆ ಪಿಗರು ಹಿಂದೂಗಳೆಲ್ಲ ಒಂದು ಅನ್ನುವಂಥದ್ದು ಇಟ್ಕೊಂಡು ಖಂಡಂಗೆ ಅಥವಾ ಬಟಂಗೆ ಅಂತ ಹೇಳ್ತಾ ಅವೆಲ್ಲ ಒಂದು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿ, ಇದು ಹಿಂದಂತೆ ರಾಮ ಮಂದಿರ ಇತ್ತು, 370 ಇತ್ತು, ಇವೆಲ್ಲ ಅದು ಇವತ್ತು ಅವು ಇಲ್ಲಿ ಇವತ್ತು ಮಾಡಿ ಮುಗಿಸಿದ್ದಾರೆ. ಈಗ ಹೊಸದ ಬಟ್ಟೆಂಗೆ ಅಥವಾ ಕಟ್ಟೆಂಗೆ ಅಂದರೆ ಜಾತಿ ಅಂತ ಭಿನ್ನ ಆಗುತ್ತೆ ಅಂದರೆ ನಾವು ರಾಷ್ಟ್ರವನ್ನು ಕಟ್ಟೋದು ವಿಫಲ ಆಗ್ತೀವಿ ಅಂತ ಹೊಸ ಸ್ಲೋಗನ್ ಶುರು ಮಾಡಿದಾರೆ. ಅದಕ್ಕೆ ಇವರು ಒಂದು ಸ್ಲೋಗನ್ ಶುರು ಮಾಡಿದಾರೆ. ಅದಕ್ಕೆ ಈ ಎರಡರಲ್ಲಿ ಯಾರನ್ನು ನಂಬ್ತಾರೆ ಜನ ಮಹಾರಾಷ್ಟ್ರದಲ್ಲಿ ಆಗಲಿ ಇನ್ನು ಮುಂಬರುವ ಚುನಾವಣೆಗಳಲ್ಲಿ ನೋಡಬೇಕಾಗಿದೆ. ಬಟ್ ಅದೇನೂ ಆಗಲಿ ಬಿ ಜೆ ಪಿ ಮಾತ್ರ ಯಡಿಯೂರಪ್ಪರನ್ನ ಇಟ್ಕೋಬೇಕು, ಯತ್ನಾರ ಇಟ್ಕೋಬೇಕು ಅನ್ನೋ ಅಂತ ಒಂದು ಹಂತಕ್ಕೆ ಬರ್ತಾ ಇದೆ. ಯಾಕಂದರೆ ಅದೇ ದಿನದ ದಿನಕ್ಕೆ ಭಿನ್ನ ಮತ ಕಡಿಮೆ ಆಗ್ತಾ ಇಲ್ಲ, ದಿನ ದಿನಕ್ಕೆ ಹೆಚ್ಚನ ಆಗ್ತದೆ, ವಿನಃ ಮತ್ತಷ್ಟು ಇನ್ನೂ ತೀವ್ರ ಆಗಲಿಕ್ಕೆ ಹತ್ತದ. ಅದರಲ್ಲೂ ಲೂಟಿಕೋರ ಲೂಟಿ ಮಾಡಿದಂಥ ಯಡಿಯೂರಪ್ಪನಂಗೆ ಇವ್ರ ಮಗನೂ ಆಗೋ ನಾಳೆ ಆದಷ್ಟು ವಿಚಾರ ಐತೆ ಅವ್ರಿಗೆ. ಇಲ್ಲಿ ಹಿಂದುತ್ವದ ಬಗ್ಗೆ ಆಗಲಿ, ಇಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆ ಆಗಲಿ, ಮುಡಾ ಹಗರಣದ ಬಗ್ಗೆ ಆಗಲಿ, ತನಿಖೆ ಮಾಡಿಸೋಕೆ ಮಾಡಬೇಕು ಅಂತ ವಿಚಾರಗಳು ಇಲ್ಲ ಅಂತ ನೇರಾನೇರವಾಗಿ ಜಗಳಕ್ಕೆ ಆಹ್ವಾನ ನೀಡ್ತಾ ಇದ್ದಾರೆ ಯತ್ನಾಳರು. ಇದರಿಂದಾಗಿ ಇಂದಿಲ್ಲ ನಾಳೆ ಯಡಿಯೂರಪ್ಪನವರಾಗಲಿ, ಯಡಿಯೂರಪ್ಪ ಮಗ ವಿಜೇಂದ್ರ ಆಗಲಿ, ಅವರು ಪ್ರತಿದಾಳಿಗೆ ಸಜ್ಜ ಆಗ್ತಾ ಇದ್ದಾರೆ ಅಂತೇನೋ ವಾರ್ತೆಗಳು ಬರ್ತಾ ಇದ್ದಾವೆ, ಸುದ್ದಿಗಳು ಬರ್ತಾ ಇದಾವೆ. ಅವರ ಒಂದು ಧ್ವನಿಯಾಗಿ ಇವತ್ತು ನಮ್ಮ ರೇಣುಕಾಚಾರ್ಯನು ಹೇಳ್ತೇವೆ, ಹೈಕಮಾಂಡ್ ಮೇಲೆ ಒತ್ತಡ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ರೇಣುಕಾಚಾರ್ಯ ಅವರು ಮಾತಾಡ್ತಾರೆ ಅಂದರೆ ಸ್ವಂತ ವಿಜಯೇಂದ್ರ ಅಥವಾ ಯಡಿಯೂರಪ್ಪ ಅವರು ಮಾತಾಡಿದಾಗ ಇದು ಮೊದಲನೇ ಒಂದು ರಾಗ ಅಥವಾ ಮಂಗಳಾರತಿ ಅಂತಿರೋ ಆರಂಭ ಅಂತಿರೋ ನೋಡೋರು ಇದನ್ನು. ಆದರೆ ಇದು ತಿಕ್ಕಾಟ ಬಂದರೆ ಕೊನೆಗೆ ಬಂದ ಒಂದು ಯಾವುದಾದ್ರೂ ನಿರ್ಣಯಕ್ಕೆ ಬಂದು ನಿಲ್ಲುವಂಥ ಸಾಧ್ಯ ಅದ. ಇದರಿಂದಾಗಿ ಬಿ ಜೆ ಪಿಗೆ ಏನು ಲಾಭ ಆಗಬೇಕಾಗಿತ್ತು ಅದು ಆಗುವಂಥ ಸಾಧ್ಯತೆ ಕಡಿಮೆ ಆಗ್ತಾ ಇದ್ದಾವೆ. ಈಗ ಕೊನೆಗೆ ಬಂದು ಹೈಕಮಾಂಡ್ ಇಡುವಂಥ ವಿಷಯ ಏನಪ್ಪ ಅಂದರೆ ಈ ಎರಡೂ ಗುಂಪುಗಳಲ್ಲಿ ಯಾರನ್ನ ಇಟ್ಕೋಬೇಕು, ಯಾರನ್ನ ಹೊರಗೆ ಹಾಕಬೇಕು ಅನ್ನೋದು ಇನ್ನು ಬಿ ಜೆ ಪಿ ಬಿಟ್ಟ ವಿಷಯ. ಆದರೆ ಇವರಿಬ್ಬರು ಎರಡೂ ಗುಂಪುಗಳು ಮಾತ್ರ ಒಂದೇ ಹಳಿ ಮೇಲೆ ಬರೋದು ಸಾಧ್ಯತೆ ಭಾಳ ಕಡಿಮೆ ಅಂಥೇಳಿ ಇವತ್ತಿನ ಶ್ರೀಗಂತಂದರೆ ಭಾಷಾ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ, ತಜ್ಞರು ಹೇಳ್ತಾ ಇದ್ದಾರೆ. ಇದು ಇವತ್ತಿನ ಒಂದು ಡೆವಲಪ್ಮೆಂಟ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎಂದು. ನಿಮ್ಗೇನು ಅನಿಸ್ತು, ಯತ್ನಾಳರನ್ನು ತೆಗಿತಾರ ಅಥವಾ ಯಡಿಯೂರಪ್ಪನ ಬದುಕಿ ಸರಿಸ್ತಾರ, ಏನು ಮಾಡ್ತಾರೆ ನೋಡೋಣ, ಅಥವಾ ವಿಜೇಂದ್ರನ ಬದುಕಿ ಸರಿಸ್ತಾರ. ವಿಜೇಂದ್ರನ ಬದುಕಿ ಸರಿಸೋದಂದ್ರೆ ಯಡಿಯೂರಪ್ಪನ ಬದುಕಿ ಸರಿಸಿದಾಗ ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಇಟ್ಟುಗಳು ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದರಿಂದಾಗಿ ಬಿ ಜೆ ಪಿ ಕರ್ನಾಟಕದಲ್ಲಿ ಎಲ್ಲ ರೀತಿಯಿಂದ ವೀಕ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತ ಹೇಳ್ತಾ ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಮಾಡಿ ಅಂತ ಹೇಳ್ತಾ H16 ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.